ಕಲಬುರಗಿ ಪಾಲಿಕೆ ಫಲಿತಾಂಶ ಬಂದ ಇಷ್ಟು ದಿನ ಆದರೂ ಇನ್ನೂ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ಕಾಂಗ್ರೆಸ್ ಜೆಡಿಎಸ್ ಮಾತಾಡ್ತಾರೆ, ಬಿಜೆಪಿ ಜೆಡಿಎಸ್ ಜೊತೆ ಮಾತಾಡ್ತಾರೆ, ಒಂದು ಅಂತಿಮ ತೀರ್ಮಾನಕ್ಕೆ ಬರಕ್ಕೆ ಆಗ್ತಿಲ್ವಲ್ಲ, ಯಾಕೆ ಈ ಹಗ್ಗ ಜಗ್ಗಾಟ, ಏನು ನಡೀತಾ ಇದೆ ಆಂತರಿಕವಾಗಿ ಅಂತ. ಅರವಿಂದ್, ಒಂದಂತೂ ಸ್ಪಷ್ಟ, ಯಾರಿಗೂ ಸ್ಪಷ್ಟ ಬಹುಮತ ಇಲ್ಲದ ಹಿನ್ನೆಲೆಯಲ್ಲಿ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯನ್ನು ಗಳಿಸಿರುವಂಥ ಕಾಂಗ್ರೆಸ್ ಅಧಿಕಾರ ಹಿಡಿಯಬೇಕು ಅನ್ನುವ ಪ್ರಯತ್ನ ಒಂದು ಕಡೆ, ಆದರೆ ಪಾಲಿಕೆಯ ಸದಸ್ಯರನ್ನ ಹೊರತುಪಡಿಸಿ ಮೇಯರ್ ಆಯ್ಕೆಯಲ್ಲಿ ಉಳಿದ ಚುನಾವಣೆಯಲ್ಲಿ ಬೇರೆ ಜನಪ್ರತಿನಿಧಿಗಳ ಮತವನ್ನು ಬಳಸಿಕೊಂಡು ಅಧಿಕಾರ ಹಿಡಿಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ, ಹೀಗೆ ಇವೆರಡು ಹಗ್ಗ ಜಗ್ಗಾಟದ ಮಧ್ಯದಲ್ಲಿ ಜೆಡಿಎಸ್ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿರುವಂಥದ್ದು. ಕೇವಲ 4 ಸ್ಥಾನವನ್ನು ಗೆದ್ದಿದ್ರು ಕೂಡ ಜೆಡಿಎಸ್ ಮೇಯರ್ ಹುದ್ದೆಯನ್ನೇ ಬೇಕು ಅನ್ನುವಂಥ ಬೇಡಿಕೆ ಇಟ್ಟಿರುವಂಥದ್ದು ಈ ಎಲ್ಲ ಗೊಂದಲದ ಮೂಲ ಒಂದು ಕಡೆ. ಮತ್ತೊಂದು ಕಡೆ ಇನ್ನೂ ಕೂಡ ಅಧಿಕೃತವಾಗಿ ಮೇಯರ್ ಚುನಾವಣೆಯ ನೋಟಿಫಿಕೇಶನ್ ಅನ್ನು ಹೊರಡಿಸಿಲ್ಲ ಅನ್ನುವಂಥದ್ದು. ಹಾಗಾಗಿ ಕಾದು ನೋಡುವಂಥ ತಂತ್ರಕ್ಕೆ ಬಿಜೆಪಿ ಮೊರೆ ಹೋಗಿದೆ. ಒಂದು ಕಡೆಯಲ್ಲಿ ಸಂಧಾನದ ಅಥವಾ ಮೈತ್ರಿಯ ಮಾತುಕತೆ, ಮತ್ತೊಂದು ಕಡೆಯಲ್ಲಿ ಕಾದು ನೋಡುವ ತಂತ್ರ, ಎರಡೂ ರೀತಿಯ ದೋಣಿಯಲ್ಲಿ ಕಾಲಿಟ್ಟು ಕಾಂಗ್ರೆಸ್ ಪ್ರಯಾಣಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ಕಡೆಗಣಿಸಿ ಕೈಚಲ್ಲಿ ಕೂತರೆ ಸಹಜವಾಗಿಯೇ ಆಪರೇಷನ್ ಕಮಲ ಮೇಯರ್ ಚುನಾವಣೆಯ ಸಂದರ್ಭದಲ್ಲಿ ಸಹಜವಾಗಿ ಕಲಬುರಗಿ ಪಾಲಿಕೆಯಲ್ಲಿ ಆಗಬಹುದೇನೋ ಅನ್ನುವಂತಹ ಆತಂಕ ಕಾಂಗ್ರೆಸ್ ನಾಯಕರಿಗಿದೆ. ಪ್ರಯತ್ನವೇ ಮಾಡದೆ ಕೈ ಬಿಟ್ಟರೆ ಜೆ ಡಿ ಎಸ್ ಹೇಳದಂತೆ ಕೇಳಬೇಕಾಗುತ್ತೆ ಅನ್ನುವಂಥ ಅನಿವಾರ್ಯತೆಯಲ್ಲಿ ಮೇಯರ್ ಸ್ಥಾನ ನಮಗೆ ಕೊಡಿ, ಉಪಮೇಯರ್ಗೆ ಸೇರಿದಂತೆ ಪ್ರಮುಖ ಹುದ್ದೆಗಳನ್ನು ತೆಗೆದುಕೊಳ್ಳಿ ಅನ್ನುವಂತಹ ನೆಗೋಸಿಯೇಷನ್ಗೆ ಈಗಾಗಲೇ ಕಾಂಗ್ರೆಸ್ ಮುಂದಾಗಿದೆ. ಈ ನೆಗೋಸಿಯೇಷನ್ ಮಧ್ಯದಲ್ಲೂ ಕೂಡ ಜೆ ಡಿ ಎಸ್ ತನ್ನ ಮೇಯರ್ಗಿರಿಗಾಗಿ ಪಟ್ಟಿ ಹಿಡಿದು ಕುಳಿತಿರೋದ್ರಿಂದ ಅನಿವಾರ್ಯವಾಗಿ ಎಲ್ಲೋ ಒಂದು ಕಡೆ ಸೆಕ್ಯುಲರ್ ಫೋರ್ಸ್ ಅನ್ನುವಂಥ ಹೆಸರಿನಲ್ಲಿ ಬಿಜೆಪಿಗೆ ಅಧಿಕಾರವನ್ನು ತಪ್ಪಿಸಲೇಬೇಕು ಅನ್ನೋಂಥ ಆಟಕ್ಕೆ ಕಾಂಗ್ರೆಸ್ ಬಿದ್ದರೆ ಸಹಜವಾಗಿ ಮೇಯರ್ಗಿರಿಯನ್ನು ತ್ಯಾಗ ಮಾಡಬೇಕಾದಂಥ ಅನಿವಾರ್ಯತೆಗೆ ಕೂಡ ಸಿಲುಕುತ್ತೆ. ಆ ಮೂಲಕ ಮೈತ್ರಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಕಾಂಗ್ರೆಸ್. ಹಾಗಾಗಿ ಕಾಂಗ್ರೆಸ್ ಈ ರೀತಿಯ ಗೊಂದಲದಲ್ಲಿದ್ದರೆ ಬಿಜೆಪಿ ಕೊನೆಗೊಳಗೆಯವರಿಗೆ ಕಾದು ನೋಡುವಂಥ ಪ್ರಯತ್ನ. ಕೇವಲ 4 ಸ್ಥಾನ ಗೆದ್ದಿರುವಂತಹ ಜೆ ಡಿ ಎಸ್ ಕಿಂಗ್ ಮೇಕರ್ ಆಗಿ ಈಗ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ತುದಿಗಾಲಲ್ಲಿ ನಿಲ್ಲಿಸುವಂತಹ ಪ್ರಯತ್ನಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಅರವಿಂದ್, ಈಗ ಮೇಯರ್ ಸ್ಥಾನವನ್ನ ಬಿಟ್ಟುಕೊಟ್ಟು ಜೆ ಡಿ ಎಸ್ ಜೊತೆ ಕಾಂಗ್ರೆಸ್ ಏನಾದರೂ ಮೈತ್ರಿ ಮಾಡಿಕೊಂಡ್ರೆ ಅದಕ್ಕೆ ಸಿದ್ದರಾಮಯ್ಯನವರು ಸುತಾರಾಮ್ ಒಪ್ಪಲ್ಲ. ಆದರೆ ಸಿದ್ದರಾಮಯ್ಯನವರು ಇಲ್ಲೆಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಅಂದರೆ ನಿಮ್ಮಿಷ್ಟಪ್ಪ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನಾಗ್ಬಿಟ್ರ, ಅಥವಾ ಅವರ ಅಸಮಾಧಾನದ ನಡುವೆನೂ ಕೂಡ ಇವರು ಅಧಿಕಾರ ಹಿಡಿಯೋದಕ್ಕೆ ಹೊರಟಿದಾರ ಅಂತ. ಮೊದಲನೇದಾಗಿ ಜೆ ಡಿ ಎಸ್ ಜೊತೆ ಸೇರುವಂಥ ವಿಚಾರದಲ್ಲಿ ಅಥವಾ ಮೈತ್ರಿ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಸಹಮತ ಇಲ್ಲ ಅನ್ನುವಂಥದ್ದು ಹಿಂದಿನಿಂದಲೂ ಕೂಡ ಅದನ್ನೇ ಹೇಳಿದ್ರು, ಈಗಲೂ ಕೂಡ ಅವ್ರದ್ದು ಅದೇ ನಿಲುವು. ಅಂದರೆ ಜೆ ಡಿ ಎಸ್ ಅನ್ನು ಬಿಟ್ಟು ಬಿಟ್ಟರೆ ಅವರು ಬಿ ಜೆ ಪಿ ಜೊತೆ ಹೋಗ್ತಾರೆ, ಅವಾಗ ಸಹಜವಾಗಿಯೇ ಜೆ ಡಿ ಎಸ್ ಒಂದು ಸೆಕ್ಯುಲರ್ ಫೋರ್ಸ್ ಅಲ್ಲ, ಬಿ ಜೆ ಪಿಯ ಬಿ ಟೀಮ್ ಜೆ ಡಿ ಎಸ್ ಅನ್ನುವಂಥದ್ದನ್ನ ಮತ್ತೊಮ್ಮೆ ಹೇಳ್ಬೋದು. ಆ ಮೂಲಕವಾಗಿ ಜೆ ಡಿ ಎಸ್ನ ನಿಜಬಣ್ಣ ಬಯಲಾಗುತ್ತೆ ಮತ್ತು ಮೈನಾರಿಟಿ ವೋಟ್ ಕನ್ಸಾಲಿಡೇಟ್ ಆಗುತ್ತೆ ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಆದರೆ ಕಲಬುರಗಿಯ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಬಹಿರಂಗ ಮಾತನಾಡದೇ ಇರುವಂಥದ್ದು ಕೇವಲ ಅದೊಂದೇ ಕಾರಣಕ್ಕಲ್ಲ, ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ಅನ್ನುವಂಥ ಕಾರಣಕ್ಕೆ. ಯಾಕಂದರೆ ಇಡೀ ಬೆಳವಣಿಗೆಯನ್ನು ನಿಯಂತ್ರಿಸ್ತಾ ಇರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಆಗಿರೋದ್ರಿಂದ ಈ ವಿಚಾರದಲ್ಲಿ ಮಾತನಾಡಿ ಗೊಂದಲ ಮೂಡಿಸೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಅಂತರವನ್ನು ಕಾಯ್ದುಕೊಂಡಂತೆ ಕಾಣಿಸ್ತಾ ಇದೆ. ಮತ್ತೆ ಅಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಯುವುದು ಅನಿವಾರ್ಯವಾದರೆ ಜೆ ಡಿ ಎಸ್ ಜೊತೆ ಯಾವ ರೀತಿಯ ಮೈತ್ರಿಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ತೀರ್ಮಾನವೇ ಪ್ರಮುಖವಾಗುತ್ತೆ. ಅರವಿಂದ್.